ಭವಾನಿ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. ಹೊಳೆ ನರಸೀಪುರ ಮನೆಗೆ ಭೇಟಿ ನೀಡಿರುವಂತದ್ದು ಎಸ್ಐಟಿ ಟೀಮ್. ಭವಾನಿ ರೇವಣ್ಣ ಹುಡುಕಿ ಬಂದಿರುವಂತದ್ದು ಎಸ್ಐಟಿ ಟೀಮ್. ಮನೆಯಲ್ಲಿರುವುದನ್ನ ಖಚಿತಪಡಿಸಿಕೊಳ್ಳಲು ಈ ಒಂದು ಟೀಮ್ ಬಂದಿದೆ. ಭವಾನಿಯವರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ. ಆದರೆ ಭವಾನಿ ರೇವಣ್ಣ ಅವರು ಮಾತ್ರ ಮನೆಯಲ್ಲಿ ಇಲ್ಲ. ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ, ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹೊಳೆ ನರಸೀಪುರದ ಮನೆಗೆ ಎಸ್ಐಟಿ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. ಬಿಕಾಸ್ ನಿನ್ನೆ ಅವರು ಹೇಳಿದ್ರು ನೋಟಿಸ್ನಲ್ಲಿ, ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನೀವು ಲಭ್ಯವಿರಿ, ನಾವು ಈ ಸಮಯದ ಅಂತರದಲ್ಲಿ ಬರ್ತೀವಿ, ನಿಮ್ಮನ್ನು ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಹೇಳಿದರು. ಆದರೆ ಇದೇ ಹೊಳೆ ನರಸೀಪುರಕ್ಕೆ ಬಂದಿರತಕ್ಕಂಥ ಎಸ್ಐಟಿ ಅಧಿಕಾರಿಗಳಿಗೆ ನಿರಾಸೆಯಾಗಿದೆ. ಬಿಕಾಸ್ ಇಲ್ಲಿ ಭವಾನಿಯವರಿಲ್ಲ. ಎಸ್ಐಟಿ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ನೇತೃತ್ವದಲ್ಲಿ ಇಡೀ ತಂಡ ಭೇಟಿ ಕೊಟ್ಟಿದೆ. ಹೊಳೆ ನರಸೀಪುರದ ನಿವಾಸಕ್ಕೆ ಭೇಟಿ ನೀಡಿರುವಂಥದ್ದು ಭವಾನಿ ರೇವಣ್ಣ ಅವರನ್ನು ವಿಚಾರಣೆಗೆ ಒಳಪಡಿಸುವ ಸಲುವಾಗಿಯೇ ಬಂದಿದ್ದರು. ಬೆಳಗ್ಗೆ 11 ಗಂಟೆಯಿಂದಲೂ ಈ ಕ್ಷಣದವರೆಗೂ ಸಹ ವೆಯ್ಟ್ ಮಾಡ್ತಾನೇ ಇದ್ದಾರೆ. ಬೆಳಗ್ಗೆ 11 ಗಂಟೆಯಿಂದಲೂ ಸಹ ಎಸ್ಐಟಿ ಅಧಿಕಾರಿಗಳು ಕಾಯ್ತಾನೇ ಇದ್ದಾರೆ. ಆದರೆ ಭವಾನಿ ರೇವಣ್ಣ ಅವರು ಮಾತ್ರ ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಏನಕ್ಕೆ ಹೋಗಿದ್ದಾರೆ, ಯಾಕೆ ಹಿಂಗೆ ಅನ್ನೋದು ಗೊತ್ತಿಲ್ಲ. KA11G0792 ಬೊಲೆರೋ ವಾಹನದಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ. ಮನೆಯಲ್ಲಿ ಭವಾನಿ ಇದಾರಾ ಅನ್ನುವ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಕಂಟಿನ್ಯೂಸ್ ಆಗಿ ಯತ್ನ ನಡೀತಾ ಇದ್ದರೂ ಸಹ ಭವಾನಿಯವರು ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮನೆಯಲ್ಲಿ ಭವಾನಿ ಇಲ್ಲದೇ ಇದ್ದರೂ ಸಹ ಎಸ್ಐಟಿ ಅಧಿಕಾರಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೋಸ್ಕರ. ಬಹುಶಃ ಬರ್ಬೋದು, ಈಗ ಬರ್ಬೋದು, ಆಗ ಬರ್ಬೋದು, ಎಲ್ಲೋ ಅಲ್ಲ ಇಲ್ಲೋ ಹೋಗಿರಬಹುದೇನೋ ಅಂತ ಎಲ್ಲರೂ ಅವರು ಅನ್ಕೊಂಡಿದ್ದಾರೆ. ಸಂಜೆ 5 ಗಂಟೆಯ ಒಳಗೆ ವಿಚಾರಣೆಗೆ ಬರುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಆಲ್ಮೋಸ್ಟ್ ಟೈಮ್ ಮುಗಿದು ಹೋಗಿದೆ, ಇನ್ನು 4 ಗಂಟೆ ಮಾತ್ರ ಬಾಕಿ ಇದೆ. ಸೊ ಈ 4 ಗಂಟೆಯಿಂದ ಅಷ್ಟರಲ್ಲಿ ಭವಾನಿಯವರು ಸಿಗ್ತಾರಾ ಅಥವಾ ಹೋದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಏನಾದರೂ ಎಸ್ಐಟಿ ಅಧಿಕಾರಿಗಳು ಮತ್ತೆ ವಾಪಸ್ ಬರಬೇಕಾಗುತ್ತಾ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಭವಾನಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂದಿದ್ದರೆ ಬಹುಶಃ ಬೆಳಗ್ಗೆನೆ ಸಿಕ್ಕಿರೋರೇನು, ಬೆಳಗ್ಗೆನೆ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿರೋರು ಅಥವಾ ಅವರಾಗೆ ಅವ್ರು ಬಂದು ಈ ಹಿಂದೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿರೋರು. ಆದರೆ ಇಲ್ಲಿಯವರೆಗೂ ಅವ್ರು ಬಂದಿಲ್ಲ ಮತ್ತು ಇಲ್ಲಿಯವರೆಗೆ ಅವರು ಕಾಣಿಸ್ಕೊಂಡಿಲ್ಲ. ಎಸ್ಐಟಿ ಅಧಿಕಾರಿಗಳು ಅವ್ರ ಮನೆಗೆ ಹೋದರು, ಎಸ್ಐಟಿ ಅಧಿಕಾರಿಗಳನ್ನು ವೆಯ್ಟ್ ಮಾಡಿಸ್ತಾ ಇದ್ದಾರೆ, ಬಟ್ ಭವಾನಿಯವರು ಮಾತ್ರ ಮನೆಯಲ್ಲಿ ಇಲ್ಲ ಅನ್ನೋದಾದರೆ ಇದೊಂದು ರೀತಿಯಾಗಿ ಭವಾನಿಯವರು ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ಏನಾದರೂ ಇದ್ದಾರೋ ಅನ್ನುವ ಅನುಮಾನ ಈಗ ಮೂಡ್ತಾ ಇದೆ. 2 ದಿನಗಳಿಂದಲೂ ಸಹ ಭವಾನಿಯವರು ಯಾರ ಕಣ್ಣಿಗೂ ಬಿದ್ದಿಲ್ಲ. ಒಂದು ಕಡೆ ಪ್ರಜ್ವಲ್ ಬಂದಿದ್ದಾರೆ, ಇಡೀ ಕುಟುಂಬ ಇವತ್ತು ಸಂಕಷ್ಟಕ್ಕೆ ಸಿಲುಕಿದೆ. HD ರೇವಣ್ಣ, ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ, ಮೂವರು ಸಹ ಇವತ್ತು ಸಂಕಷ್ಟದಲ್ಲಿರುವಂಥದ್ದು. ಮೂವರು ಒಂದೊಂದು ಕಡೆ ಇದ್ದಾರೆ, ಮೂವರು ಸಹ ಒಂದೊಂದು ಕಡೆ ಇರೋದು. ಸೊ ಈಗ ನೋಡಿ, ತಂದೆ, ತಾಯಿ ಮತ್ತು ಮಗ ಮೂವರು ಸಹ, ಇಡೀ ಫ್ಯಾಮಿಲಿ ಇವತ್ತು ಒಂದು ರೀತಿಯಾಗಿ ಸಂಕಷ್ಟದ ಸಿಚುವೇಶನನ್ನು ಎದುರಿಸ್ತಾ ಇದೆ. ಸೊ ಚೆನ್ನಾಂಬಿಕಾ ನಿವಾಸದಲ್ಲೂ ಭವಾನಿಯವರು ಇಲ್ಲ. ಕಾರನ್ನು ಸೈಡ್ಗೆ ಹಾಕ್ಕೊಂಡು ಎಸ್ಐಟಿ ಅಧಿಕಾರಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಆದರೆ ಭವಾನಿಯವರು ಬರ್ತಾರಾ ಇಲ್ವಾ ಅನ್ನುವಂಥದ್ದು ಸಹ ಕನ್ಫರ್ಮೇಷನ್ ಇಲ್ಲ.